Assalamu alaikum welcome back to my channel. So today I have a new video for all of you. So it's a very interesting topic and very interesting video. Please don't skip the video at the last. Okay. So as you people know, UGC already released the guidelines on examination and for admission. This really important. So this video is last for skip video. Okay. ಸೊ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇಫ್ ಯು ನ್ಯೂ ಟು ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಡೋಂಟ್ ಫಾಗೋ ಟು ಪ್ರೆಸ್ ದ ಪ್ಯಾಲ್ ಆಯ್ಕನ್ ಸೊ ನೀವು ನ್ಯೂಸ್ ಪೇಪರ್ ನ್ಯೂಸ್ಗಳಿಂದ ತಿಳ್ಕೊಂಡಿರ್ತೀರ ಇದೊಂದು ಯು ಜಿ ಸಿಮ್ ಯು ಜಿ ಮತ್ತು ಪಿ ಜಿ ಡಿಗ್ರಿ ಆ್ಯಂಡ್ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳು ಅಡ್ಮಿಷನ್ ಪ್ರೋಸೆಸ್ ಆಗಸ್ಟ್ ಒಂದರಿಂದ ಪ್ರಾರಂಭವಾಗುತ್ತೆ ಮತ್ತು ಸೆಪ್ಟೆಂಬರ್ ಥರ್ಟಿ ಕೂಡ ನಡೆಯುತ್ತೆ ಎಂದು ತಿಳಿಸಿದ್ದಾರೆ ಈಗಾಗಲೇ ನಾನು ಹಳೆ ವಿಡಿಯೋಸಲ್ಲಿ ಇದನ್ನೆಲ್ಲ ತಿಳಿಸಿದ್ದೀನಿ ಸೊ ನೆಕ್ಸ್ಟು ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಹೊಸ ನ್ಯೂಸ್ ಏನೆಂದರೆ ಈಗ ರಿಪೀಟರ್ಸ್ ಇರ್ತಾರೆ ಅವರಿಗೆ ಯಾವ ರೀತಿ ಎಕ್ಸಾಮ್ ನಡೆಸ್ತಾರೆ ಮತ್ತು ಕ್ಲಾಸಸ್ಗಳು ಯಾವ ರೀತಿ ನಡೆಯುತ್ತವೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಬಟ್ ನೋ ಪ್ರಾಬ್ಲಮ್ ಸ್ವಲ್ಪನೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಟು ದಿ ಮೇನ್ ಪಾಯಿಂಟ್ ಬಿಫೋರ್ ಗೋಯಿಂಗ್ ಟು ದಿ ಆ್ಯಕ್ಚುಯಲ್ ಪಾಯಿಂಟ್ ಗೈಡ್ಲೈನ್ಸ್ ತಿಳ್ಕೊಳ್ಳೋಣ ಓಕೆ ಫಸ್ಟ್ ಬಂದುಬಿಟ್ಟು ಫಸ್ಟ್ ಕಾರ್ಡ್ ಗೈಡ್ಲೈನ್ ಬಂದುಬಿಟ್ಟು ಯು ಜಿ ಸಿ ಕಡೆಯಿಂದ ಆನ್ಲೈನ್ ಲರ್ನಿಂಗ್ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು ಅಂದರೆ ಗೂಗಲ್ ಕ್ಲಾಸ್ ರೂಮ್ ಅಂತ ಇರುತ್ತೆ ಆಮೇಲೆ ಯೂಟ್ಯೂಬು ನೆಕ್ಸ್ಟ್ ಸ್ವಯಂ ಇದೇ ರೀತಿ ಡಿ ಡಿ ವಾಹಿನಿ ಅವೆಲ್ಲ ಯೂಸ್ ಮಾಡಿ ಕ್ಲಾಸಸ್ ಮಾಡಬೇಕು ಎಂದು ತಿಳಿಸಿದ್ದಾರೆ ಅದೇ ರೀತಿ ಅಕಾಡೆಮಿಕ್ ಕ್ಯಾಲೆಂಡರ್ ಇರುತ್ತೆ ಅಂದರೆ ಅಂತಹ ಕ್ಯಾಲೆಂಡರ್ಗಳಿಗೆ ಬದಲಾವಣೆ ಮಾಡಿಕೊಂಡು ಸರಿಯಾದ ಟೈಮ್ ಟೇಬಲ್ ರೆಡಿ ಮಾಡಿಕೊಂಡು ಕ್ಲಾಸಸ್ ನಡೆಸಬೇಕು ಅಂತ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಮೋಡ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಅಂದರೆ ಆಯಾ ಯೂನಿವರ್ಸಿಟಿಗಳ ಆಧಾರದ ಮೇಲೆ ಅಂದರೆ ಎಕ್ಸಾಮ್ಸ್ ಮಾಡಿಸ್ಬೇಕು ನಡೆಸ್ಬೇಕು ಅಂತ ಹೇಳಿದ್ದಾರೆ ದಟ್ ಮೀನ್ಸ್ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ ಎಂದಿದ್ದಾರೆ ಅಂದರೆ ಆಯಾ ಯೂನಿವರ್ಸಿಟಿಗಲ್ಲಿ ಆಯಾ ಮೆಟೀರಿಯಲ್ಸ್ ಅವೈಲೇಬಿಲಿಟಿ ಇದ್ದರೆ ಆ ಟೆಕ್ನಾಲಜಿ ಅವೈಲೇಬಿಲಿಟಿ ಇದ್ದರೆ ಅಲ್ಲಿ ಆನ್ಲೈನ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ಬೋದು ಅಂದರೆ ಕೆಲವೊಂದು ರಿಮೋಟ್ ಏರಿಯಾದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಕೂಡ ಸಿಚ್ಯುವೇಶನ್ ನೋಡಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಎಂದಿದ್ದಾರೆ ಅಂದರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಲ್ಲ ಕೆಲವೊಂದು ಸ್ಟೂಡೆಂಟ್ಸ್ ಹಳ್ಳಿಗಳಲ್ಲ ಹಳ್ಳಿಗಳಿಂದ ಇರ್ತಾರೆ ಅವ್ರಿಗೆ ನೆಟ್ವರ್ಕ್ ಸಿಗಲ್ಲ ಅದೇ ರೀತಿ ಆ ಸಿಚುವೇಶನ್ನ ಆ ಸ್ಟೂಡೆಂಟ್ಸ್ ಸಿಚುವೇಶನ್ನ ನೋಡಿಕೊಂಡು ಆ ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಬಿಟ್ಟು ಅದೇ ರೀತಿ ಪರೀಕ್ಷೆಗಳ ಕಾಲಾವಧಿ ಅಂದರೆ ಅವರ್ಸ್ ಆಫ್ ಎಕ್ಸಾಮಿನೇಷನ್ ಫಸ್ಟ್ ಬಂದುಬಿಟ್ಟು ಅಂದರೆ ತ್ರೀ ಹವರ್ಸ್ ಆಫ್ ಎಕ್ಸಾಮಿನೇಷನ್ ಇರ್ತಿತ್ತು ಬಟ್ ಅವರೇನು ಸಜೆಸ್ಟ್ ಮಾಡಿದ್ದಾರೆ ಅಂದರೆ ತ್ರೀ ಹವರ್ಸ್ ಎಕ್ಸಾಮಿನೇಷನ್ ಏನಕ್ಕೆ ತ್ರೀ ಅವರ್ಸ್ಗಿಂತ ಟೂ ಅವರ್ಸಿಗೆ ರೆಡ್ಯೂಸ್ ಮಾಡಿ ನಂತರ ಒಂದು ಎಕ್ಸಾಮ್ ಪೇಪರ್ ಕ್ವಾಂಟಿ ಏನಿರುತ್ತೆ ಅದರೊಳಗೆ ಯಾವುದೇ ರೀತಿಯ ಬದಲಾವಣೆ ಆಗಬಾರ್ದು ಅಂದರೆ ಈಗ ಎಕ್ಸಾಮಿನೇಷನ್ ಟೂ ತ್ರೀ ಅವರ್ಸ್ ಇದ್ದಿದ್ದು ಟೂ ಹವರ್ಸಿಗೆ ರೆಡ್ಯೂಸ್ ಮಾಡಿಕೊಂಡ್ರೆ ಸ್ಟೀಟನ್ ಸ್ಟೂಡೆಂಟ್ಸ್ ತಿಳ್ಕೊತಾರೆ ಓ ನಮಗೆ ಕ್ವಶನ್ಸು ರೆಡ್ಯೂಸ್ ಆಗುತ್ತೆ ಆ್ಯಸ್ ಸಿಲಬಸ್ಸು ರೆಡ್ಯೂಸ್ ಆಗುತ್ತೆ ಆ ಥರ ಆಗೋದಿಲ್ಲ ಬಟ್ ಕ್ವಶ್ ಕ್ವಶನ್ಸ್ ರೆಡ್ಯೂಸ್ ಆಗುತ್ತೆ ಬಟ್ ಮಾರ್ಕ್ಸ್ ರೆಡ್ಯೂಸ್ ಆಗೋಲ್ಲ ಆ್ಯಂಡ್ ಸಿಲೆಬಸ್ ರೆಡ್ಯೂಸ್ ಆಗೋಲ್ಲ ಸಿಲೆಬಸ್ ಅಂದರೆ ಸಿಲೆಬಸ್ ವಿದ್ಯಾರ್ಥಿಗಳು ಪೂರ್ತಿ ಓದಬೇಕು ಬಟ್ ಎಕ್ಸಾಮ್ ಕ್ವಶನ್ ಕ್ವಾಂಟಿಟಿ ಕಡಿಮೆ ಮಾಡಬೇಕು ಅಷ್ಟೇ ದಟ್ ಮೀನ್ಸ್ ಈಗ ಫೈವ್ ಮಾರ್ಕ್ಸ್ನ ಟೆನ್ ಕ್ವಶನ್ಸ್ ಇದ್ದರೆ ಅದನ್ನು ಫೈವ್ ಕ್ವಶನ್ ಏಯ್ಟ್ ಕ್ವಶನ್ ಆಗಿ ಕನ್ವರ್ಟ್ ಮಾಡ್ಬೋದು ಎಂದು ತಿಳಿಸಿದ್ದಾರೆ ಅದೇ ರೀತಿ ಯಾವುದಾದ್ರೂ ಯೂನಿವರ್ಸಿಟಿ ಆನ್ಲೈನ್ ಎಕ್ಸಾಮ್ ಮಾಡಲು ಇಚ್ಛಿಸಿದರೆ ಅವರು ಮಾಡ್ಬೋದು ಅಂತ ತಿಳಿಸಿದ್ದಾರೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ಪಾಯಿಂಟ್ ಅಂದರೆ ಇದೇ ರೀತಿ ಪರಿಸ್ಥಿತಿ ಕಂಟ್ರೋಲಿಗೆ ಬರದೇ ಇದ್ದೇ ಮ ಬರದೇ ಇದ್ದಾಗ ಏನು ಮಾಡೋದು ಅಂದರೆ ಮತ್ತೊಂದು ಹೇಳಿದ್ದಾರೆ ಈ ಒಂದು ವಿದ್ಯಾರ್ಥಿಗಳು ಯಾವುದೇ ಒಂದು ಸೆಮಿಸ್ಟರಲ್ಲಿ ಅವರಿಗ ಏನೋ ಕೆಲವೊಂದು ಯೂನಿವರ್ಸಿಟೀಸ್ಗಳಲ್ಲಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆ ಕೆಲವರು ಯೂನಿವರ್ಸಿಟಿಗಳಲ್ಲಿ ಆಗಿಲ್ಲ ಅವ್ರಿಗೆ ಯಾವ ರೀತಿ ಅಂದರೆ ನೀವು ಇಲ್ಲಿ ನೋಡ್ಬೋದು ಅವರಿಗೆ ಯಾವ ರೀತಿ ಅಂದರೆ ಅವರು ಹೋರ್ತ್ ಸೆಮಿಸ್ಟರ್ ಅಂದರೆ ಹೋತ್ ಸೆಮಿಸ್ಟರಲ್ಲಿ ಏನು ಎಕ್ಸಾಮ್ ಬರೆದಿದ್ದಾರೆ ಅದರಿಂದ ಫಿಫ್ಟಿ ಪರ್ಸೆಂಟ್ ಅವ್ರ ಪರ್ಫಾರ್ಮೆನ್ಸ್ನ ತಗೊಂಡು ಈ ಸೆಮಿಸ್ಟರಲ್ಲಿ ಏನು ಇಂಟರ್ನಲ್ಸು ಅಸೆಸ್ಮೆಂಟ್ಸು ಪ್ರಾಜೆಕ್ಟ್ ಏನಾದರೂ ಮಾಡಿದರೆ ಅದರಲ್ಲಿ ಅವ್ರ ಪರ್ಫಾರ್ಮೆನ್ಸ್ನ ಅಂದರೆ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ನ ಫಿಫ್ಟಿ ಪರ್ಸೆಂಟ್ ತೊಗೊಂಡು ಗ್ರೇಡ್ಸ್ ಮುಖಾಂತರ ಅಂದರೆ ಎ ಬಿ ಸಿ ಈ ಥರ ಗ್ರೇಡ್ಸ್ ಮುಖಾಂತರ ಅವರಿಗೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡೋಕ್ಕೆ ಯೋಚನೆ ಮಾಡಿದ್ದಾರೆ ನೆಕ್ಸ್ಟು ರಿಪೀಟರ್ಸ್ ಈಗ ರಿಪೀಟರ್ಸ್ ಇರ್ತಾರೆ ಅವರೆಲ್ಲ ಕೇಳ್ತಿದ್ರು ನಮಗೆ ಕ್ವಶನ್ ಮಾಡ್ತಿದ್ರು ರಾ ನಮ್ಮದು ಕ್ವಶನ್ ಎಲ್ಲ ಬ್ಯಾಕ್ ಇದೆ ಅಂದರೆ ನಮ್ಮ ಸಬ್ಜೆಕ್ಟ್ಸ್ ಎಲ್ಲ ಬ್ಯಾಕ್ ಇದೆ ನಾವು ಏನು ಮಾಡೋದು ಹಾಗೆ ಹೀಗೆ ನಮಗೆಲ್ಲ ಎಕ್ಸಾಮ್ ನಡೆಸ್ತಾರಾ ಅಂತ ಹೇಳಿದ್ದಾರೆ ಇದೇ ರೀತಿ ಏನಾದರೂ ಸಿಚುವೇಶನ್ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ರಿಚುವೇಶರ್ಸ್ ರಿಪೀಟರ್ಸ್ ಏನಿರ್ತಾರೆ ಸಬ್ಜೆಕ್ಟ್ ಕ್ಯಾರಿ ಬ್ಯಾಕ್ ಇರುವವರು ಮುಂದಿನ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡಲಾಗುತ್ತೆ ಬಟ್ ಅವರು ಮುಂದಿನ ಸೆಮಿಸ್ಟರ್ ಎಕ್ಸಾಮ್ಸ್ ಜೊತೆ ಬ್ಯಾಕ್ ಇರೋ ಸಬ್ಜೆಕ್ಟ್ನ ಕೂಡ ಬರೀಬೇಕು ಅಂತ ತಿಳಿಸಿದ್ದಾರೆ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಡೋಂಟ್ ಫೊಗಟ್ ಟು ಪ್ರೆಸ್ ದಿ ಬೆಲ್ ಐಕನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಲೆಟ್ ಮೀ ನೋ ಇನ್ ದಿ ಕಾಮೆಂಟ್ ಸೆಕ್ಷನ್ ಐ ವಿಲ್ ಟ್ರೈ ಟು ಇಟ್ಸ್ ಮೈ ಓಕೆ ಮತ್ತೊಂದು ನೀವು ಯಾವ್ಯಾವ ಯೂನಿವರ್ಸಿಟಿ ಬಿಲಾಂಗ್ ಮಾಡ್ತೀರಾ ಯಾವ್ಯಾವ ಸ್ಟೇಟಿಗೆ ಬಿಲಾಂಗ್ ಮಾಡ್ತೀರಾ ಎಲ್ಲ ತಿಳಿಸಿ ನಾನು ಅದೇ ರೀತಿ ಪರ್ಟಿಕ್ಯುಲರಾಗಿ ಪಿ ಟಿ ಒ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್